ಪ್ರೀತಿಯ ಕರುನಾಡಿಗೆ ವಿಷನ್ 24 ಚಾನೆಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ದಿನ ನಾವು ಬ್ರೆಜಿಲ್ನ ಉತ್ತರ ಭಾಗದಲ್ಲಿ ಅಮೆಜಾನ್ ನದಿಯು ಅಟ್ಲಾಂಟಿಕ್ ಸಾಗರವನ್ನು ಸಂಪರ್ಕಿಸುವ ಸುಂದರ ಪರಿಸರ ತಾಣದಲ್ಲಿ ಮರಾಜೋ ದ್ವೀಪವಿದೆ. ವಿಸ್ತೀರ್ಣದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅನ್ನು ಹೋಲುವ ಈ ದ್ವೀಪವು ಇಂದು ವಿಶ್ವದ ಗಮನ ಸೆಳೆದಿದೆ. ಅದು ತನ್ನ ವಿಶಿಷ್ಟವಾದ ಮಿಲಿಟರಿ ವಿಧಾನಕ್ಕೆ. ಪೊಲೀಸರು ಇಲ್ಲಿ ಬೀದಿಯಲ್ಲಿ ಮತ್ತು ಹೊಲಗಳಲ್ಲಿ ಗಸ್ತು ತಿರುಗುವುದು ವಾಹನ ಅಥವಾ ಇನ್ಯಾವುದೋ ಕುದುರೆಯ ಮೇಲೆ ಅಲ್ಲ, ಬದಲಾಗಿ ಎಮ್ಮೆಗಳ ಮೇಲೆ. ಹೌದು, ಅಚ್ಚರಿ ಎನಿಸಿದರೂ ಇದು ಸತ್ಯ. ಏಷ್ಯಾ ಹಾಗೂ ಭಾರತದ ಕೆಲವು ಜಾತಿಯ ಎಮ್ಮೆಗಳು ಇಲ್ಲಿ ತನ್ನದೇ ಆದ ನೆಲೆಯನ್ನು ಕಂಡುಕೊಂಡಿವೆ. ಈ ದ್ವೀಪಕ್ಕೆ ಎಮ್ಮೆಗಳು ಹೇಗೆ ಬಂದವು ಎಂಬುದನ್ನು ತಿಳಿಯುವುದಾದರೆ, ಕೆಲವರು ಹೇಳುವ ಪ್ರಕಾರ ಕರಾವಳಿಯಲ್ಲಿ ಹಡಗು ನಾಶವಾಗಿದ್ದರ ಪರಿಣಾಮ ಅದರಲ್ಲಿದ್ದ ಎಮ್ಮೆಗಳು ಇಲ್ಲಿಗೆ ಹಿಂದೆಯೇ ಬಂದು ಸೇರಿರಬಹುದು, ಅಥವಾ ಫ್ರೆಂಚ್ ಗಯಾನದಿಂದ ತಪ್ಪಿಸಿಕೊಳ್ಳುವ ಕೈದಿಗಳು ಕರೆತಂದಿರಬಹುದು ಎಂದು ಊಹಿಸಲಾಗಿದೆ. ಮರೋಜನ ಉಷ್ಣವಲಯದಲ್ಲಿ ಇವುಗಳು ಚೆನ್ನಾಗಿ ಅಭಿವೃದ್ಧಿಯಾಗಿವೆ. ಅದು ಹೇಗೆಂದರೆ ಇಲ್ಲಿನ ಜನಸಂಖ್ಯೆಯ ಅರ್ಧದಷ್ಟು ಎನ್ನಲಾಗಿದೆ. ಇಲ್ಲಿನ ಎಮ್ಮೆಗಳು ಮರಾಜೋಗೆ ಹೊಂದಿಕೊಂಡಿವೆ. ಬೀದಿಗಳಲ್ಲಿ ಗಾಡಿಗಳನ್ನು ಎಳೆಯಲು, ಎಮ್ಮೆ ಓಟದ ಸ್ಪರ್ಧೆಯಲ್ಲಿ ಹೊಲಗಳಲ್ಲಿ ರೈತರಿಗೆ ಸಹಕಾರಿಯಾಗಿದೆ. ಇವೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಗಮನಾರ್ಹ ಪಾತ್ರವೆಂದರೆ ಅವು ಬಫೆಲೋ ಸೋಲ್ಜರ್ಸ್. US ಆರ್ಮಿಯಲ್ಲಿನ ರೆಜಿಮೆಂಟ್ ಹಾಗೂ ಮಾರ್ಲಿಯ ರೆಗ್ಗಿ ಕ್ಲಾಸಿಕ್ನಿಂದ ಪ್ರಸಿದ್ಧಿಯಾಗಿವೆ. ವಿಭಿನ್ನ ಹಾಗೂ ವಿಶೇಷ ರೀತಿಯಲ್ಲಿ ಹಾಸನಗಳನ್ನು ಅಳವಡಿಸಿ ಎಮ್ಮೆಯ ಮೇಲೆ ಮಿಲಿಟರಿ ಸೈನಿಕರು ಸವಾರಿ ಮಾಡುತ್ತಾ ಗಸ್ತು ತಿರುಗುತ್ತಾರೆ. ಹಿಂದೆ ಮರೋಜಾದ ಪ್ರವಾಹ ಸಂದರ್ಭದಲ್ಲಿ ಎಮ್ಮೆಗಳು ಬಳಸಿಕೊಂಡು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತಲುಪುತ್ತಿದ್ದರು. ಕೆಸರು ಮಣ್ಣಿನಿಂದ ಕೂಡಿದ ಸ್ಥಳಗಳಲ್ಲಿ ಎಮ್ಮೆಗಳು ಸರಾಗವಾಗಿ ಸಾಗುತ್ತಿದ್ದ ಕಾರಣ 3 ದಶಕಗಳಿಂದ ಬಳಸುತ್ತಿದ್ದರು. ಕ್ರಮೇಣ ಇವುಗಳು ಮಿಲಿಟರಿ ಭಾಗವಾಗಿ ಹೋದವು. ಎಮ್ಮೆಗಳು ಕುದುರೆ ಮತ್ತು ವಾಹನಗಳಿಗಿಂತ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವೇಗವಾಗಿ ಸಾಗಬಲ್ಲವು. ಆದರೆ ಇವುಗಳ ನಿಯಂತ್ರಣ ಕಷ್ಟಸಾಧ್ಯ. ಅದಕ್ಕಾಗಿ ಅಧಿಕಾರಿಗಳು ವಿಶೇಷ ತರಬೇತಿಯನ್ನು ಪಡೆದುಕೊಳ್ಳುತ್ತಾರೆ. ಶಸ್ತ್ರಸಜ್ಜಿತರಾಗಿ ತಿರುಗುವ ಮಿಲಿಟರಿ ಅಧಿಕಾರಿಗಳು ದ್ವೀಪದ ಸಂಕೇತ ಜೊತೆಗೆ ಪ್ರವಾಸಿಗರ ಆಕರ್ಷಣೆ ಕೂಡ ಆಗಿದೆ. ಶಾರ್ಟ್ಗನ್ ಅನ್ನು ಹಿಡಿದಿರುವ ಎಮ್ಮೆಗಳ ಸ್ಟ್ಯಾಚ್ಯೂ ಅತ್ಯಂತ ಆಕರ್ಷಣೀಯವಾಗಿದೆ. ಬುಲೆಟ್ ಕೇಸ್ಗಳಿಂದ ನಿರ್ಮಿತವಾಗಿದೆ. ಆಧುನಿಕ ಜೀವನ ಶೈಲಿಯಲ್ಲಿ ಪರಿಸರ ಸ್ನೇಹಿಯಾಗಿ ಎಮ್ಮೆಗಳನ್ನು ಬಳಸಿಕೊಂಡು ಮರಾಜೋ ಇತರ ದೇಶಗಳಿಗೆ ಮಾದರಿಯಾಗಿದೆ.